ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ದೀರಲ್ವಾ, ನನ್ನ ಮಗಳು ಬಿಡಿಸಿರೋಂಥ ತೇರು, ರಂಗೋಲಿಯಲ್ಲಿ ಬಿಡಿಸಿರೋಂಥ ತೇರು. ಇವಾಗ ಬೆಳ್ಳಿ ತೇರು ಹತ್ರ ಹೋಗೋಣ, ಬನ್ನಿ. ವಾಟ್ಸಪ್ ಕಾಣ ಪರವನಾಯಿ ಚಟ್ನಿ ಏನು ಫುಲ್ಲು ಅಡುಗೆಗಳು ಜೋರಾಗಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಅನ್ನದಾನಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದಕ್ಕೆ ಅಡುಗೆ ಯಾವ ಥರ ಮಾಡ್ತಿದ್ದಾರೆ ನೋಡಿ. ಹಂಗೆ ನೋಡಿ, ನೀರು ತಪ್ಪಲೆಗಳಲ್ಲಿ ಫುಲ್ಲು ಜೋರಾಗಿ ಅಡುಗೆ ಮಾಡ್ತಿದ್ದಾರೆ ನೋಡಿ. ಹಿಂಗೆ ವ್ಯವಸ್ಥೆಗಳೆಲ್ಲ ಹಿಂಗಿದೆ ಅಂದ್ಬಿಟ್ಟು ತುಂಬ ಅದ್ಭುತವಾಗಿ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಾರೆ. ಹಾಂ ಅಣ್ಣ, ಏನು ಮಾಡ್ತಾ ಇದ್ದೀರಾ ಇದು? ಹಾಂ, ಪಲಾವ್ ಮಾಡ್ತಿದ್ದೀರಾ? ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ? 10,000 ಜನಕ್ಕೆ ಇವಾಗ ಸದ್ಯಕ್ಕೆ. ಆಮೇಲೆ ಇನ್ನು ಮಾಡ್ತಾ ಇರ್ತೀರಲ್ವಾ? ರಾತ್ರಿ 8 ಗಂಟೆವರೆಗೆ ಮಾಡ್ತಾ ಇದ್ದೀರಾ? ಏನೇನು ಐಟಮ್ ಮಾಡ್ತಾ ಇದ್ದೀರಾ? ಪಲಾವ್ ಒಂದು ಐಟಮ್ ಮಾಡಿದೆ. ಪಲಾವ್ ಗೀ ರೈಸ್, ಒಟ್ನಲ್ಲಿ ಒಂದು 10 ಐಟಮ್ ಹಾಕ್ತೀರಾ? 16 ಐಟಮ್. ಸೂಪರ್ ಸರ್, ಎಲ್ರಿಗೂ ಒಳ್ಳೇದ ಮಾಡಲಿ, ಒಳ್ಳೇದಾಗಲಿ ಮಾಡಿ ಹಾಕಿ. ಹಾಂ, ಪ್ರಸಾದ ತಿಂತಿದ್ದಾರೆ. ಫುಲ್ಲು ರಶ್, ಡಸ್ಟ್ಬಿನ್ ಹಾಕೋದಕ್ಕೆ ಒಂದು ಜಾಗ ಮಾಡಿದ್ದಾರೆ. ಎಲ್ಲ ಕಡೆನೂ ಫುಲ್ಲು ಸಿಸ್ಟಮ್ ಆಗಿ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಈ ಸಲ ಏನು ಅಂದರೆ, ನಾನು ನಮ್ಮಣ್ಣವರು ನೋಡಿ, ನಮ್ಮಣ್ಣವ್ರು ಬಂದಿದ್ದಾರೆ. ನಮ್ಮಣ್ಣು ಹಾಗೆ ನಮ್ಮಣ್ಣ ಮಗಳು ಈ ಸಲ ನನ್ನ ಜೊತೇಲಿ ಬಂದಿರೋದು. 3 ಜನ ಬಂದಿದ್ದೀರಿ ದೇವಸ್ಥಾನಕ್ಕೆ. ಇನ್ನೂ ಫುಲ್ಲು ವಿಡಿಯೋ ಹಿಡಿಯೋಣ, ಬನ್ನಿ ಹಂಗೆ ಹೋಗ್ತಾ ಇರೋಣ. ಸುಮಾರು 3 ಗಂಟೆ ಟೈಮಲ್ಲಿ ಫುಲ್ಲು ಜನ ಯಾವ ಥರ ಇದ್ದಾರೆ ಅಂದರೆ, ಜನ ಮುಂದ್ಗಡೆ ನೋಡಿಸ್ತೀನಿ ನೋಡಿ. ಹಿಂಗೆ ಹಿಂಗೆ ನೋಡಿ, ಹೆಂಗಿದೆ ಜನ ನೋಡ್ರಿ. ಐಟಮ್ಗಳು ಸೂಪರಾಗಿದೆ, ವಾತಾವರಣನೂ ಸೂಪರಾಗಿದೆ. ಹಾಂ, ಅದ್ಭುತವಾದ ಕ್ಷಣಗಳನ್ನ ನಿಮ್ಗೆ ತೋರಿಸ್ತೀನಿ. ಈ ಜಾತ್ರೆಗೆ ಬಂದು ನೀವೂ ದೇವ್ರ ಕೃಪೆಗೆ ಪಾತ್ರ ಆಗಬೇಕು. ದೇವಸ್ಥಾನ ಇನ್ನೂ ಅಗಸಡಿದೆ. 90 ರೂಪಾಯಿ ಕಳ್ಳೆಕಾಯಿ ನೋಡಿ, ಫುಲ್ ಸುತ್ತಲೂ ಹೆಂಗಿದೆ ಕಳ್ಳೆಕಾಯಿಗಳು, ಫುಲ್ಲು ಕಳ್ಳೆಕಾಯಿ ಅಂಗಡಿಗಳು. ಅಲ್ಲಿ ದೇವರು ಬೆಳ್ಳಿ ಥರ ಬೆಳ್ಳಿ ಬೆಳ್ಳಿ ತೇರು ನೋಡ್ರಿ. ಬೆಳ್ಳಿ ತೇರು ಹತ್ರ ಹೋಗೋಣ, ಬನ್ನಿ. ಹಂಗೇನೆ ಪರ್ಮಿಷನ್ ತಗೊಂಡು ಒಳಗೆ ದೇವ್ರನ್ನ ವಿಡಿಯೋ ಹಿಡಿಯೋದಕ್ಕೆ ಒಂದು ಅವಕಾಶ ಸಿಕ್ತು. ಬೆಳ್ಳಿ ತೇರಲ್ಲಿ ನೋಡ್ಕೊಂಡ್ಬಿಡ್ರಿ, ದೇವ್ರ ದರ್ಶನ ಮಾಡ್ಕೊಂಡ್ಬಿಡೋಣ, ಬನ್ನಿ. ಯಾವ ಥರ ಕಾಣಿಸಿದೆ ನೋಡ್ಕೊಂಡ್ಬಿಡ್ರಿ. ಇಷ್ಟು ಹತ್ರದಿಂದ ದೇವ್ರ ದರ್ಶನ ಮಾಡ್ಕೊಂಡಂತ ಒಂದು ಸೌಭಾಗ್ಯ. ಭಕ್ತರು ಇವರೆಲ್ಲ ಸಪೋರ್ಟ್ ಮಾಡಿದವ್ರು ಇವರೇ. ಓರ್ ನಾನು ನೋಡ್ಬಿಡ್ರಿ, ನಮ್ಮ ಚಾನಲ್ ಒನ್ ಲೈಫ್ ಒನ್ ನೇಚರ್ ಅನ್ಬಿಟ್ಟು ಅಷ್ಟೇ. ಮುಂಭಾಗದಲ್ಲಿ ಸಿಕ್ಕಾಪಡೆ ಜನ, ಅಲ್ಲಿ ದೇವ್ರನ್ನ ವಿಡಿಯೋ ಹಿಡಿಯೋ ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು. ಎಲ್ಲ ರೋಡಲ್ಲೂ ಜನ ಜನ ಜನ, ಭಕ್ತರಂತೂ ಲೆಕ್ಕನೇ ಇಲ್ಲ, ಅಷ್ಟು ಜನ ಭಕ್ತರಿದ್ದಾರೆ. ಎಲ್ಲ ದಾರಿಯಲ್ಲೂ ಭಕ್ತರೆ. ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀನಿ. ದೇವಸ್ಥಾನ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂದ್ಬಿಟ್ಟು. ನೀವು ಸಮಯ ಇದ್ದರೆ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ರೆ ಎಷ್ಟು ಅದ್ಭುತವಾದ ಕ್ಷಣಗಳನ್ನ ಕಣ್ಣು ತುಂಬಿಸ್ಕೊಳ್ತಾ ಇದ್ದೀನಿ. ಮೈಸೂರು ಪಾಕ್ ನಂಗೆ ಇರುವಂಥ ದೇವಸ್ಥಾನ, ಕಳ್ಳೆಪುರಿ. ಏನು ವೆರೈಟೀಸ್, ತುಂಬ ವೆರೈಟೀಸು, ಯಾವ ಬೇಕಾದ ತಿಂತಾ ಇರ್ಬೋದು, ಬಟ್ ಕಾಸು ಕೊಡಬೇಕು, ಫ್ರೀಯಾಗಿ ಯಾವುದಿಲ್ಲ. ಒಂದು ಅದ್ಭುತ ಕ್ಷಣಗಳನ್ನ ಕಣ್ ತುಂಬಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ನೀವೂ ಈ ಬೆಳ್ಳಿ ತೇರಿಗೆ ಬಂದು ದೇವ್ರ ದರ್ಶನ ಮಾಡ್ಕೊಬೋದು.
ಭಕ್ತಾದಿಗಳು ನೋಡಿ ಎಷ್ಟು ಕ್ಯೂ ಇದೆ ಈ ಸೈಡಿಂದ ಕ್ಯೂ. ದೇವಸ್ಥಾನದ ಮುಖಕ್ಕೆ ದರ್ಶನಕ್ಕೆ ಹೋದ್ರೆ ತುಂಬ ಲೇಟ್ ಆಗುತ್ತೆ, ಹಂಗಾಗಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋಕ್ಕಾಗಲ್ಲ. ಇಲ್ಲಿಂದಾನೇ ನೋಡ್ತಾ ಇದ್ದೀನಿ. ಹಾಯ್ ಹಾಯ್. ಮಕ್ಕಳು ಆಟ ಆಡೋದಕ್ಕೆ ಅಂತಾನೆ ನೋಡ್ರಿ, ಹಿಂಗ್ ಆಡ್ತಾ ಇದಾರೆ ಮಕ್ಕಳು. ಏ ಫುಲ್ಲು ಜನ ಜಂಗುಳಿ. ಸಂಜೆ ಇವಾಗ ಬಂದಿರೋದು ವಿಡಿಯೋ ಮಾಡೋಣ ಅಂದ್ಬಿಟ್ಟು, ಸಂಜೆ ಬಂದಾಗ ಫುಲ್ಲು ಜನನೂ ಜನ ನೋಡ್ರಿ ಹೆಂಗಿದ್ದಾರೆ ಜನ. ಹಂಗೆ ಹೋಗೋಣ ಬನ್ನಿ, ನಮ್ಮ ಅಕ್ಕನೆಲ್ಲ ತೋರಿಸ್ತೀನಿ, ಎಲ್ಲೋ ಇದ್ದಾರೆ ನಮ್ಮ ಅಕ್ಕ ಎಲ್ಲ. ಬಲೂನುಗಳು ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ ಇವಾಗ. ನಮ್ಮ ಫುಲ್ಲು ಇವಾಗ ಈ ಸಲ ಏನಂದರೆ ನಮ್ಮ ಫ್ಯಾಮಿಲಿ ಜೊತೆಲಿ ಅಂದರೆ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲರೂ ಬಂದಿದ್ದಾರೆ ನೋಡ್ರಿ. ಹೆಂಗಿದ್ದಾರೆ ನೋಡಿ, ನಮ್ಮ ಮಗಳು ಹೆಂಗಿದ್ದಾಳೆ ಇಲ್ಲಿ, ಹೆಂಗೆ ತಪ್ಪಿಸ್ಕೊಂಡು ಓಡ್ತಾ ಇದ್ದಾಳೆ. ಹಿಂಗೆ ನಮ್ಮ ಮಕ್ಳ ಜೊತೆಲಿ ಬಂದಿರೋದು ಫುಲ್ಲು ಖುಷಿ ಆಗ್ತದೆ. ದೇವ್ರ ದರ್ಶನ ಮಾಡ್ಕೊಂಡಿ, ದೇವ್ರ ದರ್ಶನ ದೇವಸ್ಥಾನದ ಮುಂಭಾಗದಲ್ಲೇ ಇರೋದು. ಬನ್ನಿ ನೋಡೋಣ, ನೋಡಿ ದೇವಸ್ಥಾನ ಹೆಂಗಿದೆ. ಹಿಂಗಿದೆ ದೇವಸ್ಥಾನ, ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಬಳೆಗಳು ಹೆಣ್ಣು ಮಕ್ಕಳ ಸಿಂಗಾರ ಮಾಡುವಂಥ ಬಳೆಗಳು ನೋಡ್ಕೊಂಡ್ರೆ ಹೆಂಗಿದೆ ನೋಡಿ ಕಲರ್ ಲೈಫ್. ಏನ್ ಜನ ಇದಾರೆ ನೋಡ್ರಿ ಈ ಟೈಮಲ್ಲೇ ಫುಲ್ಲು ಜನನೋ ಜನ. ಬೆಳಿಗ್ಗೆ ಹಿಡ್ದಾಗ ಒಂಥರ ಇತ್ತು, ಸಂಜೆ ಹಿಡ್ದಾಗ ಒಂಥರ ಇತ್ತು, ಇವಾಗ ಬೆಳಿಗ್ಗೆ ನೋಡಿ ಯಾವ ಥರ ಜನಸಂಖ್ಯೆ ಇದಾರೆ ಅಂದ್ಬಿಟ್ಟು ನೋಡಿ. ಭಕ್ತರು ತುಂಬ ಅಂದರೆ ತುಂಬ ಭಕ್ತರು ದೇವ್ರನ್ನ ದರ್ಶನ ಮಾಡ್ಕೊಳೋದಕ್ಕೆ ನೋಡ್ರಿ. ಎಲ್ಲ ಕಡೆಯೂ ಭಕ್ತರು ನೋಡಿ. ದೇವಸ್ಥಾನ ದೇವಸ್ಥಾನ ಮುಂಭಾಗದಲ್ಲಿ ಅಂದರೆ ದೇವಸ್ಥಾನ ಅಂದರೆ ಬೆಳ್ಳಿ ತೇರು ಮುಂಭಾಗದಲ್ಲಿ ಇರೋದು. ನಾನು ಜನ ಜಂಗುಳಿ ಈ ಭಕ್ತರ ಜಂಗುಳಿಯಲ್ಲಿ ನಾವು ನಮ್ಮ ಅಕ್ಕಂದರು ನಮ್ಮ ಮಕ್ಕಳು ನಮ್ಮ ಅಣ್ಣಂದರು ಎಲ್ಲರೂ ಬಂದಿದ್ದೀರಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋಣ ಅಂದ್ಬಿಟ್ಟು. ತುಂಬ ರಶ್ಶು ಕ್ರೌಡು. ಏ ಬಿಡೆ, 150 ಜೋಡಿ ತುಂಬಾ ದುಬಾರಿ ಆಯ್ತು ನಿಮ್ಮ ಜೋಡಿ. ಓಕೆ ಥ್ಯಾಂಕ್ಸ್ ಬ್ರೋ. 60 ರುಪೀಸಾ ತಗೊಳ್ರಿ. ಲೇಡೀಸ್ಗೆ ಕಲರ್ ಕಲರ್ ವಾಲೆಗಳು ಬಾಬಾ. ಅದ್ರ ಮುಂದ್ಗಡೆ ಇರುವಂತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡ್ರಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಕಣ್ ತುಂಬಿಸ್ಕೊಳ್ಳೋಣ. ಬಟ್ ತುಂಬ ಜನಗಳು ಲಕ್ಷಾಂತರ ಜನಗಳು ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊತಿದ್ದಾರೆ. ಬಟ್ ನಾವು ದೇವಸ್ಥಾನದೊಳಗೆ ಹೋಗೋಕ್ಕಾಗಿಲ್ಲ, ಹೊರಗಡೆಯಿಂದನೇ ವಿಡಿಯೋ ಚಿತ್ರೀಕರಣ ಮಾಡ್ತಾ. ಸರ ಕಳ್ಳರು ಹಾಗೂ ಜೋಬು ಕಳ್ಳರು ಇದ್ದಾರೆ, ಎಚ್ಚರಿಕೆ. ದಯವಿಟ್ಟು ಬೆಳ್ಳಿ ರಥದ ಮೇಲೆ ತುಪ್ಪ ಹಾಗೂ ಮೆಣಸು ಹಾಗೂ ಬಾಳೆಹಣ್ಣು ಇತ್ಯಾದಿ ಎಸೆಯಬೇಡಿ ಅಂತಲೂ ಹಾಕಿದ್ದಾರೆ, ಒಂದು ಇನ್ಫಾರ್ಮೇಷನ್ ಹಾಕಿದ್ದಾರೆ. ಆಮೇಲೆ ಸ್ಪೆಷಲ್ ಕ್ಯೂಗೂ ದರ್ಶನಕ್ಕೆ ಹಾಕಿದ್ದಾರೆ, ಅಭಿಷೇಕದ ಪಾಸ್ಗೂ ಹಾಕಿದ್ದಾರೆ, ಕ್ಯೂ ನಂಬರ್ 3 ಅಂತ ಹಾಕಿದ್ದಾರೆ. ನೀವು ಆದರೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ಮುಂದ್ಗಡೆ ನೋಡಿ ಎಷ್ಟು ರಶ್ ಇದೆ ಅಂದ್ಬಿಟ್ಟು ಕಾಣಿಸೋದಿಲ್ಲ, ಸಿಕ್ಕಾಪಟ್ಟೆ ರಶ್ಶು. ಆದರೆ ನಾವು ದೇವ್ರ ದರ್ಶನ ನೋಡ್ಕೊಂಡಿದ್ದಾಯ್ತು ಹೊರಗಡೆಯಿಂದನೇ. ಬೆಳ್ಳಿ ತೇರ್ನಂತ ಅಲ್ಲೇ ನೋಡಿದ್ರೆ ಏನಂತೀರಾ, ಚೆನ್ನಾಗಿತ್ತಲ್ಲ ದರ್ಶನ? ಅಲ್ಲ ಸೂಪರ್ ಆಗಿತ್ತು. ಇಲ್ಲಿ ನಮ್ಮ ಮಗಳು ತುಂಬ ಪೋಸ್ ಕೊಡ್ತಾಳೆ, ಆದ್ರೂ ಪರವಾಗಿಲ್ಲ ಅಂತ ನಾನು ಅವಳನ್ನ ತೋರ್ಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಪ್ಪನಿಂದ ದೇವಸ್ಥಾನ ಯಾವ ಥರ ಕಾಣಿಸ್ತೆ ನೋಡಿ ಕತ್ತಲಲ್ಲಿ. ಬೆಳಕಲ್ಲಿದ್ದಾಗ ನಾನು ಅದು ಒಂದು ವಿಡಿಯೋ ಹಿಡ್ದಿದ್ದೀನಿ, ಅದು ತೋರಿಸ್ತೀನಿ. ಬಟ್ ಕತ್ತಲಲ್ಲೂ ಯಾವ ಥರ ದೇವಸ್ಥಾನ ಕಾಣಿಸ್ತದೆ, ಫುಲ್ಲು ರಶ್ಶು. ಈ ರಶ್ಶಲ್ಲಿ ದೇವಸ್ಥಾನನೇ ನೋಡೋಂಥ ಒಂದು ಸೌಭಾಗ್ಯ ನೋಡಿ. ಮಕ್ಕಳು ನೋಡ್ರೆ ನಮ್ಮ ಅಕ್ಕ ಎಲ್ಲ ಏನು ಫುಲ್ ರೊಚ್ಚಿಗೆದ್ ಬಿಟ್ಟಿದ್ದಾಳೆ, ಫುಲ್ಲು ಪರ್ಚೇಸಿಂಗ್ ಜೋರಾಗಿ ಮಾಡ್ತಾ ಇದ್ದಾಳೆ. ಇವಳು ನೋಡ್ರಿ ಓಹೋ ದೆವ್ವಗಳ ತರ ಕೂದ್ಲು ಬಿಟ್ಕೊಂಡು ಮಕ್ಕಳು ನೋಡ್ರಿ ಹೆಂಗ್ ಮಾಡ್ತಾ ಇದ್ದಾಳೆ. ಏಯ್ ತಗೊಳ್ರಿ ತಗೊಳ್ರಿ ಚೆನ್ನಾಗಿ. ಹಾ ತುಂಬಾ ಖುಷಿ ಆಯ್ತಾ ಬಂದು ಜಾತ್ರೆಗೆ? ವೆರಿ ಗುಡ್, ಎಂಜಾಯ್. ಏನಕ್ಕ ಹೆಂಗಿದೆ ಜಾತ್ರೆ? ಹೆಂಗಿದ್ಯಮ್ಮ ಜಾತ್ರೆ? ಗೊಂಡೆ ಬರ್ತಾ ಇದೆ ಅಂತೀಯಾ? ಪರವಾಗಿಲ್ಲ ಬಿಡು. ನಮ್ಮ ಇನ್ನೊಂದು ದೊಡ್ಡ ಮಗಳು ನೋಡ್ರಿ, ಇನ್ನೊಬ್ಳು ಚಿಕ್ಕ ಮಗಳು ನೋಡ್ರಿ.
Thank you.
ಈ ವಿಡಿಯೋನ ನೀವು ನೋಡಿದಂತೆ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳುವಂಥ ಮುಖಾಂತರ ಮತ್ತೊಂದು ವಿಡಿಯೋಗೆ ನಾವು ನೀವು ಸಾಕ್ಷಿಯಾಗೋಣ. ಜೈ ಶ್ರೀರಾಮ್.